ರೇಖಾಚಿತ್ರಿಕೆಯ ಮೌಲ್ಯಾಂಕನಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ನೋಡೋಣ ಬನ್ನಿ. 4ರಿಂದ 10ನೇ ತರಗತಿಗಳಿಗೆ ಕಲಿಕಾ ಚೇತರಿಕೆ ಮೌಲ್ಯಾಂಕನ ಹೇಗಿರುತ್ತೆ? ಪರೀಕ್ಷೆಗಳನ್ನು ಹಿಂದಿನಂತೆ ಮಾಡುವಂತಿಲ್ಲ ಯಾಕೆ? ಯಾವ ಪರೀಕ್ಷೆಯನ್ನ ಮಾಡಬಾರದು? ಪ್ರಶ್ನೆ ಪತ್ರಿಕೆಗಳು ಹಿಂದಿನ ವರ್ಷಗಳಂತೆ ಇರುವುದಿಲ್ಲ ಮತ್ತೆ ಹೇಗಿರಬೇಕು? ಶೈಕ್ಷಣಿಕ ವರ್ಷದ ಅಂತ್ಯದವರೆಗೆ ಪೂರಕ ಸಾಮಗ್ರಿ ಏನು? ಕಲಿಕಾ ಹಾಳೆಗಳಲ್ಲಿ ದತ್ತಾಂಶ ಏನಿದೆ? ತನಿಖೆಯ ವಿವಿಧ ಮೌಲ್ಯಾಂಕನಕ್ಕೆ ಶೇಕಡಾವಾರು ವಿಷಯಾಂಶಗಳ ನಿಗದಿ ಏನು? ಶಿಕ್ಷಕರ ಪಾಠ ಯೋಜನೆ ಮತ್ತು ವಾರ್ಷಿಕ ಯೋಜನೆ ಹಿಂದಿನಂತಿಲ್ಲ, ಈ ವರ್ಷ ಹೇಗಿರಬೇಕು? ಬ್ಯಾಗ್ ರಹಿತ ದಿನದಲ್ಲಿ ಏನು ಬದಲಾವಣೆಯಾಗಿದೆ? ಈ ಸಾಲಿನಲ್ಲಿ ಸೇತು ಬಂಧ ಬದಲಾಯಿತಾ? ಈ ಮೇಲಿನ ಪ್ರಶ್ನೆಗಳಿಗೆ ನಾವು ಈ ಒಂದು ವಿಡಿಯೋದಲ್ಲಿ ಹೆಚ್ಚಿನ ಮಾಹಿತಿಯನ್ನು ನೋಡೋಣ ಬನ್ನಿ. ಆತ್ಮೀಯರೇ, ತಮ್ಮೆಲ್ಲರಿಗೂ ನಮಸ್ಕಾರ. ಇಂದು ಈ ವರ್ಷ ಶಾಲೆಗಳಲ್ಲಿ ಕಲಿಕಾ ಚೇತರಿಕೆ ಉಪಕ್ರಮವನ್ನು ಅಳವಡಿಸಿಕೊಂಡು ಕಾರ್ಯಗತಗೊಳಿಸುವಂತಹ ವರ್ಷವಾಗಿದೆ. ಅಂದರೆ 2022-23 ಶೈಕ್ಷಣಿಕ ಸಾಲಿನಲ್ಲಿ ನಮ್ಮ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯ ಪಠ್ಯಕ್ರಮದ ಶಾಲೆಗಳಲ್ಲಿ 4ನೇ ತರಗತಿಯಿಂದ 10ನೇ ತರಗತಿ ವಿದ್ಯಾರ್ಥಿಗಳ ಮೌಲ್ಯಾಂಕನವನ್ನು ನಡೆಸುವ ಬಗ್ಗೆ. ಮೌಲ್ಯಾಂಕನ ಅಂತ ಅಂದರೆ ಪರೀಕ್ಷೆಗಳ ಮುಖಾಂತರವಾಗಿ ವಿದ್ಯಾರ್ಥಿಗಳ ಏನು ಒಂದು ಸಾಮರ್ಥ್ಯವನ್ನು ಕಲಿತಿದ್ದಾರೆ, ಅಂದರೆ ಕಲಿಯಲೇಬೇಕಾದಂತಹ ಮೂಲ ಸಾಮರ್ಥ್ಯಗಳನ್ನು ಎಷ್ಟನ್ನು ಕಲಿತಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ವ್ಯಾಲ್ಯುವೇಷನನ್ನು ಮಾಡಿ ಅವರಿಗೆ ಗ್ರೇಡನ್ನು ಕೊಡುವುದು, ಯಾವ ರೀತಿ ಕೊಡಬೇಕು, ಯಾವ ರೀತಿ ಏನನ್ನು ಆಧರಿಸಿ ಮೌಲ್ಯಾಂಕನವನ್ನು ನಾವು ಮಾಡಬೇಕು ಅನ್ನೋ ಒಂದು ವಿಚಾರವಾಗಿ ಈಗ ತಿಳಿಯೋಣ ಬನ್ನಿ. ಈಗ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಕಳೆದ ಒಂದು ಸಾಲಿನಲ್ಲಿ, ಶೈಕ್ಷಣಿಕ ಸಾಲಿನಲ್ಲಿ COVID-19 ಪರಿಣಾಮವಾಗಿ ಮಕ್ಕಳಿಗೆ ಕಲಿಕೆ ನಷ್ಟವಾಗಿರೋದು ನಮಗೆಲ್ಲರಿಗೂ ಗೊತ್ತಾಗಿದೆ. ಇದು ಏನು ನಷ್ಟವಾಗಿದೆ, ಆ ಒಂದು ನಷ್ಟವನ್ನು ಸರಿದೂಗಿಸ್ಬೇಕು ನಾವು ಈ ಸಲಿ. ಅಂದರೆ ಕನಿಷ್ಠ ಮೂಲ ಸಾಮರ್ಥ್ಯಗಳನ್ನು ಮಕ್ಕಳು ಕಲಿಯಲೇಬೇಕು ಅನ್ನೋ ಒಂದು ನಿರ್ಧಾರದೊಂದಿಗೆ ಆ ಒಂದು ಮಕ್ಕಳ ಕಲಿಕಾ ಅಂತರ, ಲರ್ನಿಂಗ್ ಗ್ಯಾಪ್ಸ್ ಅಂತ ಏನಿದೆ ಅದನ್ನು ಹೋಗಲಾಡಿಸ್ಬೇಕು, ನಿವಾರಿಸಬೇಕು. ಅದಕ್ಕೋಸ್ಕರ ರಾಜ್ಯ ಸರ್ಕಾರ ಕಲಿಕಾ ಚೇತರಿಕೆ ಉಪಕ್ರಮವನ್ನು ರೂಪಿಸಿದೆ. ಕಲಿಕಾ ಚೇತರಿಕೆ ಅನ್ನುವಂತಹ ಒಂದು ಉಪಕ್ರಮ ಇಲ್ಲಿ ರೂಪಣೆಯಾಗಿರುತ್ತೆ. ಈ ಬಗ್ಗೆ ತಾವೆಲ್ಲರೂ 2 ದಿನಗಳ ತರಬೇತಿಯನ್ನು ಸಹ ಪಡೆದುಕೊಂಡಿದ್ದೀರಾ. ಆ ಒಂದು ಸಾಹಿತ್ಯ ಅದು ಏನಿದೆ ಮತ್ತು ಮಕ್ಕಳ ಕಲಿಕಾ ಹಾಳೆಗಳು ಹಾಗೂ ಶಿಕ್ಷಕರ ಕೈಪಿಡಿ ಅವುಗಳನ್ನು ರೂಪಿಸಿ ನಿಮ್ಮೊಂದಿಗೆ ಹಂಚಿಕೊಳ್ಳಲಾಗುತ್ತದೆ ಮತ್ತು ಅವಶ್ಯಕವಾದಂತಹ ತರಬೇತಿಗಳನ್ನು ಮುಂದೆ ನೀಡಲಾಗುತ್ತೆ. ಈಗ ಈ ಅವಧಿಯಲ್ಲಿ ನಿರ್ವಹಿಸಬೇಕಾದಂತಹ ಶೈಕ್ಷಣಿಕ ಮೌಲ್ಯಾಂಕನ ಅಂದರೆ ಮೌಲ್ಯಮಾಪನ ಕಾರ್ಯ ಚಟುವಟಿಕೆಗಳ ಬಗ್ಗೆ, ಅಂದರೆ ಪರೀಕ್ಷೆಗಳ ಬಗ್ಗೆ ಶಾಲೆಗಳಿಗೆ ಸೂಕ್ತವಾದಂತಹ ಒಂದು ಮಾರ್ಗದರ್ಶನ ನೀಡುವ ಉದ್ದೇಶದಿಂದ ನೀವು ಏನನ್ನು ತಿಳ್ಕೋಬೇಕು ಅನ್ನೋದನ್ನು ಈಗ ನೀವು ಕೇಳಲಿದ್ದೀರಾ. ಈಗ ನಾವು ಈ ಸಾಲಿನಲ್ಲಿ ಅಂದರೆ ಶೈಕ್ಷಣಿಕ ವರ್ಷದ ಅಂತ್ಯದವರೆಗೆ, ಅಂದರೆ ಇಡೀ ವರ್ಷವಿಡೀ ಏನು ಮಾಡಬೇಕು ಅಂತಂದರೆ ಪಠ್ಯಪುಸ್ತಕವನ್ನು, ಟೆಕ್ಸ್ಟ್ ಬುಕ್ಕನ್ನು ಒಂದು ಪೂರಕ ಸಾಮಗ್ರಿಯನ್ನಾಗಿ ಉಪಯೋಗಿಸ್ಕೊಳ್ತೀವಿ. ಈ ಒಂದು ಸಾಲಿನಲ್ಲಿ ಅಭಿವೃದ್ಧಿಪಡಿಸಿದಂತಹ ಕಲಿಕಾ ಹಾಳೆಗಳ ಅನ್ವಯ ಹಂಚಿಕೆ ಮಾಡಿಕೊಂಡು, ಅಂದರೆ ವಿಷಯವಾರು ತರಗತಿವಾರು ಹಂಚಿಕೆ ಮಾಡಿಕೊಂಡು ಮಕ್ಕಳ ಕಲಿಕೆಯನ್ನು ಅನುಕೂಲಿಸುತ್ತಾ ಶಾಲಾಧಾರಿತ ಮೌಲ್ಯಾಂಕನವನ್ನು ಕೈಗೊಂಡು ಮಕ್ಕಳ ಕಲಿಕೆಯನ್ನು ದಾಖಲಿಸಿಕೊಳ್ತೀವಿ. ಪ್ರಸ್ತುತವಾಗಿ ಅಭಿವೃದ್ಧಿಪಡಿಸಿರುವಂತಹ ಕಲಿಕಾ ಹಾಳೆಗಳನ್ನು ಕಲಿಕೆ ಮುಂದುವರಿಸುವಂತೆ ಅವನ್ನು ತಯಾರು ಮಾಡಲಾಗಿದೆ. ಅಂದರೆ ಈ ವರ್ಷದ ಕಾರ್ಯಸೂಚಿ ಏನಿದೆ ಅಂತ ನಿಮಗೆ ಗೊತ್ತಿದೆ. ಹಿಂದಿನ ವರ್ಷಗಳಂತೆ ಈ ವರ್ಷದ ಕಾರ್ಯಸೂಚಿ ಇರಲ್ಲ. ಹಾಗಾಗಿ ಏನಿದೆ ಅನ್ನೋದು ಈಗಾಗಲೇ ನೀವು ತಿಳ್ಕೊಂಡಿದ್ದೀರಾ. ಒಂದು ಆದೇಶಾನುಸಾರವಾಗಿ ಅಂದರೆ 2022-23 ಸಾಲಿನಲ್ಲಿ ಕಲಿಕಾ ಚೇತರಿಕೆ ಪಠ್ಯವಸ್ತು ಬೋಧನೆ ಮೌಲ್ಯಾಂಕನ ಕುರಿತು ನಾವು ಏನೇನು ಕ್ರಮಗಳನ್ನು ವಹಿಸಬೇಕು ಅನ್ನೋದನ್ನು ಈಗ ಒಂದೊಂದಾಗಿ ನೋಡೋಣ ಬನ್ನಿ. ಈಗ ಶಾಲೆ ಪ್ರಾರಂಭೋತ್ಸವ, ಪೂರ್ವಭಾವಿ ಸಭೆಗಳು, ವಿವಿಧ ಹಂತದ ತರಬೇತಿ ಮತ್ತು ಸಭೆಗಳಲ್ಲಿ ಕಲಿಕಾ ಚೇತರಿಕೆ ಉಪಕ್ರಮ ಪರಿಚಯಿಸಿ ಚರ್ಚಿಸಿ ನಿರ್ಣಯಗಳನ್ನು ನಾವು ಕೈಗೊಳ್ತಾ ಇದ್ದೀವಿ. ಈಗ 17ನೇ ತಾರೀಕು ಮೇ 2022 ಕಲಿಕಾ ಚೇತರಿಕೆ ವರ್ಷದ ಅನುಷ್ಠಾನ, ಕಳೆದ ವರ್ಷದ ದತ್ತಾಂಶದೊಂದಿಗೆ ಸಿದ್ಧಗೊಂಡ ಕಲಿಕಾ ಹಾಳೆಗಳನ್ನು ತರಗತಿವಾರು ಮತ್ತು ವಿಷಯವಾರು ತರಗತಿಗಳಲ್ಲಿ ಬಳಸೋದು, ಇದಕ್ಕಾಗಿ ಸಿದ್ಧಪಡಿಸಿದಂತಹ ಶಿಕ್ಷಕರ ಕೈಪಿಡಿಯನ್ನು ನಾವು ಅರ್ಥ ಮಾಡ್ಕೋಬೇಕು. ಮುಖ್ಯ ಅಂಶಗಳನ್ನು ನೆನಪಿನಲ್ಲಿಟ್ಟುಕೊಂಡು ಅವುಗಳನ್ನು ಅನುಸರಿಸ್ತಾ ಹೋಗಬೇಕು. ಈಗ ಮೌಲ್ಯಾಂಕನದ ಭಾಗವಾಗಿ
2022-23 ಸಾಲಿನಲ್ಲಿ 4 FAಗಳು 2 SAಗಳನ್ನು ನಿರ್ವಹಿಸಲು ಕಾರ್ಯಸೂಚಿಯಲ್ಲಿ ನಿಗದಿಗೊಳಿಸಲಾಗಿದೆ. ಅದೇ ಮಾಮೂಲಿಯಂತೆ ಇರುತ್ತೆ. 4 FAಗಳು ಅಂದರೆ ಫಾರ್ಮೇಟಿವ್ ಅಸೆಸ್ಮೆಂಟ್ ಅಂದರೆ ರೂಪಣಾತ್ಮಕ ಮೌಲ್ಯಮಾಪನ, 2 SAಗಳು ಅಂತ ಅಂದರೆ ಸಮ್ಮೇಟಿವ್ ಅಸೆಸ್ಮೆಂಟ್ ಅಂದರೆ ಸಂಕಲನಾತ್ಮಕ ಮೌಲ್ಯಮಾಪನ. ಈಗ ಆಯಾ ತರಗತಿಗಳಿಗೆ ಏನು ನಿಗದಿಪಡಿಸಿರುವಂತಹ ಕಲಿಕಾ ಫಲಗಳನ್ನು FA 1 ಪ್ರಾರಂಭದಲ್ಲಿ ಏನು ಮಾಡ್ತೀವಿ ಅಂತಂದರೆ 25%ರಷ್ಟು ಪರಿಗಣಿಸ್ತೀವಿ. ಈಗ ಏನು ಸಾಮರ್ಥ್ಯಗಳನ್ನು ನಿಗದಿಪಡಿಸಿದೆ ಪ್ರತಿ ತರಗತಿಯವರು, ಅದರಲ್ಲಿ FA 1 ಮಾಡಬೇಕಾದರೆ 25%ದಷ್ಟು ಒಂದು ಕಲಿಕಾ ಫಲಗಳನ್ನು, ಅಲ್ಲಿ ಕಲಿಕಾ ಸಾಮರ್ಥ್ಯಗಳು, ಕಲಿಕಾ ಹಾಳೆಗಳನ್ನು ಕೊಟ್ಟು ಮಕ್ಕಳು ಪ್ರಾಯೋಗಿಕವಾಗಿ ಮಾಡಿ ಏನು ಕಲ್ತಿರ್ತಾರೆ ಅವುಗಳನ್ನು ಆಧರಿಸಿ, ಅಂದರೆ ಒಟ್ಟಾರೆಯಾಗಿ ವಿಷಯದ 25%ರಷ್ಟನ್ನು ಪರಿಗಣಿಸಿ ನಾವು FA 1 ಮಾಡ್ತೀವಿ, ಮೌಲ್ಯಾಂಕನವನ್ನು ಮಾಡ್ತೀವಿ. ಅದೇ ರೀತಿಯಾಗಿ ಉಳಿದಂಥ FAಗಳಿಗೆ, ಅಂದರೆ FA 2 ಆಗ್ಬೋದು, FA 3, FA 4 ಆಗ್ಬೋದು, ಇವಕ್ಕೆ ಕ್ರಮವಾಗಿ 25%, 25%ನ ಸೇರಿಸ್ಕೊಂಡು ಹೋಗ್ತೀವಿ. ಅಂದರೆ FA 2 ಬಂದಾಗ ಆನಂತರ ಮುಂದಿಂದು 25% ಹೊರತುಪಡಿಸಿ ಅದರಿಂದ ಆಚೆಗೆ 50%ವರೆಗೆ ತೊಗೊತೀರ. ಅದೇ ರೀತಿ FA 3 ಬಂದಾಗ 50% ಕಲಿಕಾ ಫಲಗಳನ್ನು ಹೊರತುಪಡಿಸಿ 50ರಿಂದ ಹಿಡಿದು 75%ವರೆಗೆ ತೊಗೊತೀರ. ಅದೇ ರೀತಿ FA 4 ಬಂದಾಗ ಕೊನೆಯದಾಗಿ 75%ರಿಂದ ಆಚೆಗೆ ಸಂಪೂರ್ಣವಾಗಿ ಕೊನೆಯ ತನಕ ತೊಗೊಂಡು FA 4 ಮುಗಿಸ್ತೀವಿ. ಇಲ್ಲಿ ಏನು ಅಂತಂದರೆ ಇದಕ್ಕೆ ಸಂಬಂಧಿಸಿದಂಥ ಕಲಿಕಾ ಹಾಳೆಗಳಲ್ಲಿನ ಚಟುವಟಿಕೆಗಳನ್ನು ಅಂದರೆ ಆಕ್ಟಿವಿಟಿಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸುವುದನ್ನು ಆಧರಿಸಿ ಗ್ರೇಡ್ಗಳನ್ನು ನಾವು ನಿರ್ಧರಿಸಿ ದಾಖಲು ಮಾಡ್ತೀವಿ. ಚಟುವಟಿಕೆಗಳ ಮುಖಾಂತರವಾಗಿ ಇದನ್ನು ಮೌಲ್ಯಾಂಕನ ಮಾಡಬೇಕಾಗುತ್ತೆ. ಉದಾಹರಣೆಗೆ 8 ಚಟುವಟಿಕೆಗಳಲ್ಲಿ 100% ಚಟುವಟಿಕೆ ಪೂರ್ಣಗೊಂಡಿದೆ ಅನ್ನೋದನ್ನು ಆಧರಿಸಿ ಅದನ್ನು ನಿರ್ಧರಿಸಬಹುದಾಗಿದೆ. ಕೃತಿ ಸಂಪುಟಕ್ಕೂ ಸಹ ಸಂಬಂಧಿಸಿದಂಥ ಕಲಿಕಾ ಹಾಳೆಗಳನ್ನು ನಾವು ಸೇರಿಸಿ ಇಡಬಹುದು. ಅದೇ ರೀತಿಯಾಗಿ 2, 3, 4 ಒಂದು FAಗಳ ಗ್ರೇಡ್ಗಳನ್ನು ಕೂಡ ವಾರ್ಷಿಕ ಕಾರ್ಯಸೂಚಿಯಲ್ಲಿ ತಿಳಿಸಿರುವಂತಹ ಸಮಯದಲ್ಲಿ ನಿರ್ಧರಿಸಿ ದಾಖಲಿಸುವಂತಹ ಕ್ರಮವನ್ನು ನಾವು ಕೈಗೊಳ್ತೀವಿ. ಈಗ SA 1 ಸಂಕಲನಾತ್ಮಕ ಮೌಲ್ಯಮಾಪನದಲ್ಲಿ ಇಡೀ ಒಂದು ವರ್ಷದ ಪಠ್ಯಕ್ರಮ ಏನು ನಿರ್ಧಾರವಾಗಿದೆ, ಕಲಿಕಾ ಫಲಗಳ ಸಂಬಂಧಿತವಾದಂಥ ಪಠ್ಯಕ್ರಮ, ಅದರಲ್ಲಿ 50%ರಷ್ಟನ್ನು ನಾವು ಸಾಮರ್ಥ್ಯಗಳನ್ನು ತಗೊಂಡು ಒಂದು ಪರೀಕ್ಷೆಯನ್ನು SA 1 ನಡೆಸ್ತೀವಿ. ಅದೇ ರೀತಿಯಾಗಿ ಆನಂತರ SA 2 ಸಹ ಇನ್ನುಳಿದಂಥ 50%ರಷ್ಟನ್ನು ತಗೊಂಡು ಕಲಿಕಾ ಫಲಗಳು ಸಾಮರ್ಥ್ಯಗಳನ್ನು ವಿದ್ಯಾರ್ಥಿ ಏನು ಕಲ್ತಿದ್ದಾನೆ ಅನ್ನೋದರ ಆಧಾರದ ಮೇಲೆ ಒಂದು ಪರೀಕ್ಷೆಗಳನ್ನು ನಾವು ಮಾಡಬೇಕಾಗುತ್ತೆ. ಆಮೇಲೆ ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಹಿಂದುಳಿದಿರೋದನ್ನು ನಾವು ಗಮನಿಸಿದಾಗ, ಈಗಾಗಲೇ FA 1, 2, 3 ನಾವು ಗಮನಿಸಿ ಆಗಿಂದಾಗ್ಗೆ ಚಿಕಿತ್ಸಕ ಕ್ರಮವಾಗಿ ಪರಿಹಾರ ಬೋಧನೆಯನ್ನು ಕೊಟ್ಟಿಕೊಂಡು ಆ ಒಂದು ಏನು ಕಲಿಕಾ ಫಲಗಳ ಹಂತ ಲೆವೆಲ್ಗಳನ್ನು ನಾವು ಮಾಡ್ಕೊಂಡಿರ್ತೀವಿ, ಆ ಲೆವೆಲ್ಗಳೆಲ್ಲ ಪೂರ್ಣಗೊಳಿಸಿರಬೇಕು ಆ ವಿದ್ಯಾರ್ಥಿ, ಅದನ್ನು ನಾವು ಅನುಸರಿಸ್ಬೇಕು. ಅದೇ ರೀತಿಯಾಗಿ SA 1 ಸಹ ವಿದ್ಯಾರ್ಥಿ ಯಾವ ಸಾಮರ್ಥ್ಯದಲ್ಲಿ ಹಿಂದುಳಿದಾನೆ ಅನ್ನೋದನ್ನು ಅದನ್ನು ಸರಿದು ಸಂಪೂರ್ಣ ಮಾಡಿ ಅನಂತರ ನಾವು ಮುನ್ನಡೀಬೇಕು. ಆ ಒಂದು ಕಾಲಾನುಗುಣವಾಗಿ ಅವಧಿಯಲ್ಲಿಯೇ ಸಮಯವನ್ನು ಏನು ಮಾಡಿಟ್ಕೊಂಡಿದ್ದೀರಾ ಆ ಒಂದು ಸಾಮರ್ಥ್ಯ ಕಲಿಕಾ ಫಲಗಳನ್ನು ಕಲಿಸಿ, ಅಂದರೆ SA 1 ಕೊರತೆ ಆದಂಥಲ್ಲಿ ಏನು ಲೆವೆಲ್ಗಳು ಕಡಿಮೆ ಆಗಿದೆ ಆ ಲೆವೆಲ್ಗಳನ್ನೆಲ್ಲ ವಿಷಯವಾರು ತರಗತಿ ಶಿಕ್ಷಕರು ಗುರುತು ಮಾಡಿಕೊಂಡು ಇಂತ ಯಾವ್ಯಾವ ವಿದ್ಯಾರ್ಥಿ ಯಾವ್ಯಾವ ಲೆವೆಲ್ಗಳನ್ನು ದಾಟಿಲ್ಲ ಅನ್ನೋದನ್ನು ಗುರುತು ಮಾಡ್ಕೋಬೇಕು. ಗುರುತು ಮಾಡ್ಕೊಂಡ್ಮೇಲೆ ಅವರಿಗೆ ಒಂದು ಪರಿಹಾರ ಬೋಧನೆಯನ್ನು ನೀಡಿ ಎಲ್ಲ ವಿದ್ಯಾರ್ಥಿಗಳೊಂದಿಗೆ ಸರಿದೂಗಿಸಿ ಮುನ್ನಡೆಸಬೇಕು. ಹಾಗೆ SA 2 ಪರೀಕ್ಷೆಗೆ ಆ ನಂತರ ಕೊನೆಯ ಪರೀಕ್ಷೆಗೆ ಸಹ ಅವರನ್ನು ಸಜ್ಜುಗೊಳಿಸಬೇಕು ಮೌಲ್ಯಾಂಕನಕ್ಕೆ. ಆನಂತರ ಈ ಒಂದು ಮೌಲ್ಯಾಂಕನವನ್ನು ಮಾಡಿದಾಗ, ಅಂದರೆ ಪರೀಕ್ಷೆಗಳನ್ನು ಮಾಡಿದಾಗ ಆ ಒಂದು ಯಾವ ಒಂದು ಲೆವೆಲ್ಗಳನ್ನು ದಾಟಿದ್ದಾನೆ ಅನ್ನೋದರ ಆಧಾರದ ಮೇಲೆ ವಿದ್ಯಾರ್ಥಿಗೆ ಗ್ರೇಡನ್ನು ನಿರ್ಧರಿಸಿ ನೀಡಬೇಕು. ಅವನ್ನು ಪ್ರಗತಿ ಪತ್ರದಲ್ಲಿ ಗ್ರೇಡನ್ನು ಎಂಟ್ರಿ ಮಾಡಿ ಒಂದು ಪೋಷಕರ ಸಭೆಯನ್ನು ಕರೆದಾಗ ಅಥವಾ ಸಮುದಾಯ ಶಾಲಾ ಕಾರ್ಯಕ್ರಮದಲ್ಲಿ ಪೋಷಕರಿಗೆ ಅವರ ವಿದ್ಯಾರ್ಥಿಗಳ ಕೃತಿ ಸಂಪುಟ ಏನಿದೆ, ಆಕ್ಟಿವಿಟಿ ಕಲಿಕಾ ಚಟುವಟಿಕೆಗಳ ಹಾಳೆಗಳಿದ್ದವಲ್ಲ ಅದು ಕಲಿಕಾ ಚೇತರಿಕೆ ಸಂಬಂಧಪಟ್ಟಿರುತ್ತೆ, ಆ ಒಂದು ಅವನ್ನೆಲ್ಲವನ್ನು ನೀವು ಕೃತಿ ಸಂಪುಟದಲ್ಲಿ ಜೋಡಿಸಿರ್ತೀರಲ್ಲ ಅದನ್ನು ಪ್ರದರ್ಶಿಸಬಹುದು ಇಡಬಹುದು. ಆಗ ಅವರು ಪೋಷಕರು ಅವುಗಳನ್ನು ತೋರಿಸಬಹುದು, ಒಂದು ಹಿಮ್ಮಾಹಿತಿ ಕೊಡಬೇಕು.
ನಿಮ್ಮ ಮಗು ಯಾವುದರಲ್ಲಿ ಎಷ್ಟು ಮುಂದೆ ಇದ್ದಾನೆ ಮತ್ತು ಯಾವುದರಲ್ಲಿ ಹಿಂದೆ ಇದ್ದಾನೆ, ಅದಕ್ಕೆ ಮತ್ತು ನೀವು ಏನು ಕ್ರಮ ಕೈಗೊಳ್ಳಬಹುದು, ನಮ್ಮೊಂದಿಗೆ ನೀವು ಗಮನ ಕೊಡಬೇಕು ಅನ್ನೋದನ್ನು ಪೋಷಕರಿಗೆ ಮಾಹಿತಿಯನ್ನು ಶಿಕ್ಷಕರು ನೀಡಬಹುದಾಗಿದೆ. ಈಗ ಮತ್ತೊಂದು ಮುಖ್ಯವಾದಂಥ ವಿಷಯ ಏನಂತಂದರೆ, ಶಿಕ್ಷಕರು ಪಾಠ ಯೋಜನೆ ಅಥವಾ ಪಾಠ ಟಿಪ್ಪಣಿ ಏನನ್ನು ಬರೀತಾರೆ ಅಲ್ಲಿ ಏನು ಇರಬೇಕು ಮುಖ್ಯವಾಗಿ ಅಂತಂದರೆ, ಕಲಿಕಾ ಹಾಳೆಗಳಲ್ಲಿನ ಚಟುವಟಿಕೆಗಳನ್ನು ಆಧರಿಸಿರಬೇಕು ಆ ಅಂಶಗಳು ಅವರ ಪಾಠ ಒಂದು ಯೋಜನೆ ಟಿಪ್ಪಣಿಯಲ್ಲಿ ಬರೆದಿರಬೇಕಾಗುತ್ತೆ. ಹಾಗೂ ಒಂದು ಶಿಕ್ಷಕರ ವಾರ್ಷಿಕ ಕಾರ್ಯ ಯೋಜನೆ ಏನಿದೆ ಅಲ್ಲೂ ಸಹ ಕಲಿಕಾ ಹಾಳೆಗಳನ್ನು ಪರಿಗಣಿಸಿ, ವಾರ್ಷಿಕ ಕಾರ್ಯಯೋಜನೆ ಅಂದರೆ ವಿಷಯವಾರು ವಿಷಯವನ್ನು ಹೇಗೆ ಹಂಚಿಕೊಂಡಿರ್ತೀರ ಪ್ರತಿ ತಿಂಗಳಿಗೆ, ಅಲ್ಲೆಲ್ಲ ಸಹ ಕಲಿಕಾ ಹಾಳೆಗಳಲ್ಲಿನ ಒಂದು ಸಾಮರ್ಥ್ಯಗಳನ್ನು ನೀವು ಅಲ್ಲಿ ಸೇರಿಸಿರ್ಬೇಕಾಗುತ್ತೆ. ಅಂದರೆ ಶಿಕ್ಷಕರ ಪಾಠ ಯೋಜನೆ ಅಥವಾ ಪಾಠ ಟಿಪ್ಪಣಿಯಲ್ಲಿ ಕಲಿಕಾ ಹಾಳೆಗಳಲ್ಲಿ ಚಟುವಟಿಕೆಗಳು ಇರಬೇಕು, ಮತ್ತು ಶಿಕ್ಷಕರ ವಾರ್ಷಿಕ ಕಾರ್ಯ ಯೋಜನೆಯಲ್ಲಿಯೂ ಸಹ ಕಲಿಕಾ ಹಾಳೆಗಳನ್ನು ಪರಿಗಣಿಸಿ ಸಿದ್ಧಪಡಿಸಿಕೊಳ್ಬೇಕು. ಇದು ನೆನಪಿನಲ್ಲಿಟ್ಕೊಳ್ಬೇಕಾದ್ದು. ಇನ್ನು ಬ್ಯಾಗ್ ರಹಿತ ದಿನ ಅಂತ ನಾವು ಪ್ರತಿ ಶನಿವಾರ ಮಾಡ್ತಾ ಇರ್ತೀವಲ್ಲ, ಅಲ್ಲೂ ಸಹ ನಾವೇನು ಮಾಡಬಹುದು ಅಂತ ಅಂದರೆ, ಯಾವುದೇ ವಿಷಯವಾರು ಮಾಡಿ ಅಲ್ಲಿ ವಿದ್ಯಾರ್ಥಿ ಏನು ಕಲ್ತಿದ್ದಾನೆ, ಇನ್ನೂ ಏನೇನು ಕಲಿಬೇಕಾಗಿದೆ ಬಹಳಷ್ಟು ವಿದ್ಯಾರ್ಥಿಗಳು, ಅದಕ್ಕೆ ಸಂಬಂಧಪಟ್ಟಂತೆ ಕಲಿಕಾ ಚೇತರಿಕಾ ಕಾರ್ಯಕ್ರಮದಲ್ಲಿರುವಂಥ ಕಲಿಕಾ ಹಾಳೆಗಳಲ್ಲಿ ಅಲ್ಲಿ ಏನಿದೆ ಆ ಒಂದು ವಿಷಯವನ್ನೇ ತಗೋಬೇಕಾಗುತ್ತೆ. ಅಲ್ಲಿ ವಿದ್ಯಾರ್ಥಿ ಪಡೆಯುತ್ತಿರುವಂಥ ಅನುಭವಗಳ ವಿಸ್ತರಿತ ರೂಪದಲ್ಲಿ ಚಟುವಟಿಕೆ ಆಯ್ಕೆ ಮಾಡಬೇಕು. ಅಂದರೆ ವಿದ್ಯಾರ್ಥಿಗೆ ಈಗ ಏನು ಗೊತ್ತಿದೆ ಮತ್ತು ಇನ್ನೂ ಏನು ಗೊತ್ತಿಲ್ಲ ಅನ್ನೋದ್ರ ಮೇಲೆ ನೀವು ಚಟುವಟಿಕೆಗಳನ್ನು ನಡೆಸಿ ಅವರ ಒಂದು ವಿದ್ಯಾರ್ಥಿಗಳ ಜ್ಞಾನವನ್ನು ಹೆಚ್ಚು ಮಾಡಬಹುದಾಗಿದೆ. ಆಮೇಲೆ ನೀವು ಯೋಚನೆ ಮಾಡಿದ್ದೀರ, ಈ ಸಲ ಸೇತು ಬಂದ ಯಾವ ರೀತಿ ಇರುತ್ತೆ, ಅದನ್ನು ಹೇಗೆ ಮಾಡಬೇಕು ಅನ್ನೋದು. ನೀವು ಹಿಂದಿನ ಸಾಲಿನಂತೆ ಸೇತು ಬಂಧನ ಕಳೆದ ವರ್ಷದ ಸಾಮರ್ಥ್ಯಗಳಿಗೆ ಅನುಗುಣವಾಗಿ ಯಥಾಪ್ರಕಾರವಾಗಿ ಏನೋ ಒಂದು ಮಾಡೋ ರೀತಿ ಇಲ್ಲ, ಈ ಸಲ ಸ್ವಲ್ಪ ವಿಭಿನ್ನವಾಗಿದೆ. ಅದು ಯಾವ ರೀತಿ ಅಂತ ಅಂದರೆ, ಈಗ ಕಲಿಕಾ ಚೇತರಿಕೆ ಕಾರ್ಯಕ್ರಮದಲ್ಲಿ ಏನು ನಾವು ಕೊಟ್ಟಿದ್ದೇವಲ್ಲ, ಏನು ವಿತರಿಸ್ತಾರಲ್ಲ, ಕಲಿಕಾ ಹಾಳೆಗಳಲ್ಲಿನ ಒಂದು ಪ್ರಾರಂಭದ ಚಟುವಟಿಕೆಗಳು ಏನಿದೆ ಅವುಗಳನ್ನೇ ಕಳೆದ 2 ವರ್ಷಗಳಲ್ಲಿ ವಿದ್ಯಾರ್ಥಿಗಳು ಗಳಿಸಬೇಕಾಗಿರುವಂತಹ ಕಲಿಕಾ ಫಲಗಳಿಗೆ ಸಂಬಂಧಿಸಿದೆ ಇವುಗಳನ್ನೇ ನೀವು ಸೇತುಬಂಧವಾಗಿ ನಡೆಸಬಹುದಾಗುತ್ತೆ. ಅಂದರೆ ಸೇತುಬಂಧ ಕಾರ್ಯಕ್ರಮದಲ್ಲಿ ಮೊದಲು ಪೂರ್ವ ಪರೀಕ್ಷೆ ಅಂತ ಏನು ಮಾಡ್ತಿರಲ್ಲ, ಆವಾಗ ನೀವು ಒಂದು ಏನು ಪ್ರಾರಂಭದಲ್ಲಿ ಬಳಸುವಂತಹ ಕಲಿಕಾ ಚೇತರಿಕೆ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಕಲಿಕಾ ಹಾಳೆಗಳಲ್ಲಿನ ಆರಂಭಿಕ ಚಟುವಟಿಕೆಗಳನ್ನೇ ನೀವು ಪ್ರಶ್ನೆಗಳನ್ನಾಗಿ ಮಾಡಿ ಪೂರ್ವ ಪರೀಕ್ಷೆಯನ್ನು ನೀವು ಇಲ್ಲಿ ಮಾಡೋ ಹಾಗಿಲ್ಲ. ಆ ರೀತಿ ಒಂದು ಆಕ್ಟಿವಿಟಿಗಳನ್ನು ಕೊಟ್ಟು, ಕಲಿಕಾ ಹಾಳೆಗಳನ್ನು ಕೊಟ್ಟು ನೀವು ಅಬ್ಸರ್ವ್ ಮಾಡ್ತಿರ್ಬೇಕು ವಿದ್ಯಾರ್ಥಿಗಳು ಯಾರ್ಯಾರು ಹೇಗೆ ಸ್ವತಂತ್ರವಾಗಿ ಅವುಗಳನ್ನು ಆಕ್ಟಿವಿಟಿಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸ್ತಾ ಇದ್ದಾರೆ ಅನ್ನೋದು. ಅದೇ ಒಂದು ಪೂರ್ವ ಪರೀಕ್ಷೆ ಆಗಿರುತ್ತೆ. ಆನಂತರ ಇನ್ನು ನೈದಾನಿಕ ಪರೀಕ್ಷೆಯನ್ನು ಸಹ ನಿಮಗೆ ಗೊತ್ತೇ ಇದೆ. ಅಂದರೆ ಆ ಒಂದು ಪೂರ್ವ ಪರೀಕ್ಷೆಯಲ್ಲಿ ಸ್ವಲ್ಪ ಯಾರು ಹಿಂದುಳಿದಿರ್ತಾರೆ ವಿದ್ಯಾರ್ಥಿಗಳು, ಅವನು ಯಾವ ಸಾಮರ್ಥ್ಯದಲ್ಲಿ ಹಿಂದುಳಿದಿದ್ದಾನೆ ಅವನ್ನೆಲ್ಲ ತಿಳಿಸ್ಕೊಟ್ಟು ಅವನ ನೈದಾನಿಕ ಪರೀಕ್ಷೆಯ ಒಂದು ರೀತಿಯಲ್ಲಿ ಈ ಕಲಿಕಾ ಹಾಳೆ ಆರಂಭಿಕ ಕಲಿಕಾ ಹಾಳೆಗಳನ್ನೇ ಬಳಸಿಕೊಟ್ಟು ಅವರಿಗೆ ನೈದಾನಿಕ ಪರೀಕ್ಷೆ ರೀತಿಯಲ್ಲಿ ನೀವು ಕಲಿಕಾ ಹಾಳೆಗಳನ್ನು ಚಟುವಟಿಕೆಗಳನ್ನು ಕೊಟ್ಟು ಅವಲೋಕಿಸ್ತಿರಲ್ಲ, ಅದೇ ಒಂದು ಪೂರ್ವ ಪರೀಕ್ಷೆ ಹಾಗೂ ನೈದಾನಿಕ ಪರೀಕ್ಷೆ ಆಗಿರುತ್ತೆ. ಸಾಫಲ್ಯ ಪರೀಕ್ಷೆ ಅಂತ ಕರಿತೀವಿ, ಆಗಿರುತ್ತೆ. ಅಲ್ಲಿಗೆ ಸೇತು ಬಂಧ ಅನ್ನೋದು ಈ ರೀತಿಯಾಗಿ ಮುಕ್ತಾಯವಾಗುತ್ತೆ. ಇದನ್ನು ನೀವು ಜೂನ್ ತಿಂಗಳಲ್ಲಿ ಮಾಡಬಹುದು. ಅಂದರೆ ಕಲಿಕಾ ಕೊರತೆ ಅಥವಾ ಪ್ರಗತಿಯನ್ನು ತಿಳಿಯೋದಕ್ಕೆ ನೈದಾನಿಕ ಪರೀಕ್ಷೆಗಳನ್ನು ನೀವು ಕೈಗೊಳ್ಳೋದಕ್ಕೆ ಏನು ಕಲಿಕಾ ಫಲಗಳ ಆಧಾರಿತವಾಗಿರುವಂತಹ ಕಲಿಕಾ ಹಾಳೆಗಳೇ ಸಹಕರಿಸ್ತವೆ, ಅವುಗಳಲ್ಲಿನ ಚಟುವಟಿಕೆ ಬಳಸಿ ಜೂನ್ ತಿಂಗಳಲ್ಲಿ ಅದನ್ನು ಮಾಡ್ತೀರ. ಅಂದರೆ ನೈದಾನಿಕ ಅವಲೋಕನ ಮತ್ತು ಪ್ರಗತಿ ದಾಖಲು ಈ ವರ್ಷ ಏನಾಗುತ್ತೆ ಅಂದರೆ, ನೈದಾನಿಕ ಲಿಖಿತ ಪರೀಕ್ಷೆ ಇರೋದಿಲ್ಲ. ಈಗಾಗಲೇ ನಾನು ಹೇಳ್ದಂಗೆ ಬರವಣಿಗೆ ಮುಖಾಂತರವಾಗಿ ಪರೀಕ್ಷೆ ಮಾಡಿ ದಾಖಲೆಯನ್ನು ಇಟ್ಕೊಳ್ಬೇಕು ಅಂತ ಇಲ್ಲ. ಹಾಗಾದರೆ ಏನು ಅಂತ ಈಗಾಗಲೇ ಹೇಳಿದ್ದೀನಿ, ನೈದಾನಿಕ ಚರ್ಚೆ ಅದಕ್ಕೆ ಸಂಬಂಧಪಟ್ಟಂಥ ಓದೋದು ಬರಹ ಅವುಗಳ ಮುಖಾಂತರವಾಗಿ ಮೊದಲನೇ ವಾರದಲ್ಲಿ ಮಕ್ಕಳ ಪ್ರಗತಿಯನ್ನು ಗಮನಿಸಿ ನೈದಾನಿಕ ಅವಲೋಕನ ಅಂದರೆ ಅವರು ಅಬ್ಸರ್ವ್ ಮಾಡೋದ್ರ ಮುಖಾಂತರವಾಗಿ ಅವರು ಯಾವ ರೀತಿ ಏನು ಕಲಿಕಾ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ತಾ ಇದ್ದಾರೆ, ಉತ್ತರಗಳನ್ನು ಕಂಡುಕೊಳ್ತಿದ್ದಾರೆ ಅನ್ನೋದನ್ನು ನೀವು ಅಬ್ಸರ್ವನ್ನು ಮಾಡಿ ಮಕ್ಕಳ ಪ್ರಗತಿಯನ್ನು ನಾವು ದಾಖಲು ಮಾಡಿಕೊಳ್ತೀವಿ. ಭಾಷೆ ಮತ್ತು ಗಣಿತದಲ್ಲಿ ಅವರು ಮೂಲಭೂತವಾಗಿ ಬೇಸಿಕ್ಕಾಗಿ ಕಲಿಕಾ ಪ್ರಗತಿಯ ಒಂದು ಅವಲೋಕನಕ್ಕೆ ನಾವು ಹೆಚ್ಚು ಒತ್ತು ನೀಡಬೇಕಾಗುತ್ತೆ.
ಈಗ ರೂಪಣಾತ್ಮಕ ಮೌಲ್ಯಾಂಕನ ಒಂದು ಅಂದರೆ FA1 ಅದು ಯಾವಾಗ ಮಾಡಬೇಕು ಅಂತಂದರೆ 18ನೇ ತಾರೀಕು ಜುಲೈ 2022ರಿಂದ ಅದೇ ಜುಲೈ 20ನೇ ತಾರೀಕೊಳಗೆ ಮುಗಿಸ್ಬೇಕು. ಅಂದರೆ ಜುಲೈನಲ್ಲಿ ಈ ವರ್ಷ 18ರಿಂದ 20ನೇ ತಾರೀಕೊಳಗೆ FA1 ಅಂದರೆ ರೂಪಣಾತ್ಮಕ ಮೌಲ್ಯಾಂಕನವನ್ನು ಮಾಡಬೇಕು. ಈಗಾಗಲೇ ಹೇಳಿದ್ದೀನಿ ಇದು ಹೇಗೆ ಮಾಡ್ತೀರಾ ಅಂತ, ಮತ್ತೊಂದು ಸಲ ತಿಳ್ಕೊಳ್ಳಿ. ಆಯಾ ತರಗತಿಗೆ ನಿಗದಿಗೊಳಿಸಿದಂಥ ವಿಷಯವಾರು ಕಲಿಕಾ ಫಲಗಳನ್ನು 20%ರಷ್ಟು ಪರಿಗಣಿಸಿ ಅಂತ ಈಗಾಗಲೇ ತಿಳ್ಕೊಂಡಿದ್ದೀರ. ಆಮೇಲೆ ಕಲಿಕಾ ಹಾಳೆಗಳೇ ಮೌಲ್ಯಾಂಕನದ ಆಕರವಾಗಿ ನಾವು ಬಳಸುವಂತೆ ಮಾಡಿಕೊಂಡಿದ್ದೀವಿ. ಹಾಗಾಗಿ ಕೃತಿ ಸಂಪುಟಕ್ಕೆ ನೀವು ಅವನ್ನೇ ಸಹ ಡೈರೆಕ್ಟಾಗಿ ನೀವು ಸಂಗ್ರಹ ಮಾಡಿ ಇಟ್ಕೋಬಹುದಾಗಿದೆ. ಇದನ್ನೆಲ್ಲ ಅವಲೋಕಿಸಿ ನೀವು 15 ಅಂಕಗಳಿಗೆ ಒಂದು ಏನು ಎಷ್ಟು ಮಾರ್ಕ್ಸನ್ನು ನಾವು ಕೊಡಬಹುದು, ಗ್ರೇಡನ್ನು ಕೊಡಬಹುದು ಅದಕ್ಕೆ ಆಧಾರವಾಗಿ ಅನ್ನೋದನ್ನು ನಿರ್ಧಾರ ಮಾಡ್ಕೋಬೇಕಾಗುತ್ತೆ ಕೃತಿ ಸಂಪುಟವನ್ನು ನೋಡಿ. ಮಕ್ಕಳ ಪ್ರಗತಿಗೆ ಆಧಾರಾಂಶಗಳು ಕಲಿಕಾ ಹಾಳೆಗಳ ಚಟುವಟಿಕೆಗಳೇ ಆಗಿರ್ತವೆ. ಈ ರೀತಿಯಾಗಿ ನೀವು FA1 ಅಂದರೆ ರೂಪಣಾತ್ಮಕ ಮೌಲ್ಯಾಂಕನವನ್ನು ನೀವು ಈಗಾಗಲೇ ಹೇಳದಂತೆ 15 ಅಂಕಗಳಿಗೆ ಮಾಡಿ. ಈಗ ಹೇಳಿದ ಪ್ರಕಾರದಲ್ಲೇ FA2 ಅದನ್ನು ಸಹ 15 ಅಂಕಗಳಿಗೆ, ಮೊದಲು ಸಹ 15ಕ್ಕೆ ಮಾಡಿರ್ತಾರೆ, ಎರಡನೇದು ಸಹ 15 ಅಂಕಗಳಿಗೆ. ಯಾವಾಗ ಮಾಡಬೇಕು ಅಂತಂದರೆ 22ನೇ ತಾರೀಕಿಂದ, ಸೆಪ್ಟೆಂಬರ್ 22ನೇ ತಾರೀಕಿಂದ 2022, ಅಲ್ಲಿಂದ 24ನೇ ತಾರೀಕು ಅದೇ ಸೆಪ್ಟೆಂಬರ್ 2022 ಆ ಒಂದು ಅವಧಿನಲ್ಲಿ ರೂಪಣಾತ್ಮಕ ಮೌಲ್ಯಾಂಕನ ಎರಡನ್ನು ನೀವು ಮುಗಿಸ್ಬಹುದಾಗಿದೆ. ಆನಂತರ ಏನು ಮಾಡಬೇಕು ಅಂತಂದರೆ ಸಂಕಲನಾತ್ಮಕ ಮೌಲ್ಯಮಾಪನ ಒಂದನ್ನು, ಈ ಒಂದು ಪರೀಕ್ಷೆಯನ್ನು ನೀವು ನಡೆಸಬೇಕಾಗುತ್ತೆ. ಅಂದರೆ SA1 ಸಮ್ಮೇಟಿವ್ ಅಸೆಸ್ಮೆಂಟ್, ಇದನ್ನು ಯಾವ ರೀತಿ ನೀವು ಮಾಡಬೇಕು ನೋಡೋಣ ಬನ್ನಿ. ಈಗ ಸಂಕಲನಾತ್ಮಕ ಮೌಲ್ಯಮಾಪನ SA1 ಇದು ಯಾವಾಗ ನಡೆಸಬೇಕು ಅಂತಂದರೆ 20 ಅಂಕಗಳಿಗೆ ನಡೆಸಿ 17ನೇ ತಾರೀಕು ಅಕ್ಟೋಬರ್ 2022ರಿಂದ 25ನೇ ತಾರೀಕು ಅಕ್ಟೋಬರ್ 2022 ಈ ಅವಧಿಯಲ್ಲಿ, ಅಂದರೆ ಅಕ್ಟೋಬರ್ ತಿಂಗಳಲ್ಲಿ 17ನೇ ತಾರೀಕಿಂದ 25ನೇ ತಾರೀಕು ಒಳಗೆ ನೀವು ಸಂಕಲನಾತ್ಮಕ ಮೌಲ್ಯಮಾಪನವನ್ನು ನಡೆಸಬೇಕು. ನೀವು ಪ್ರತಿ ವರ್ಷದಂತೆ ಸಂಕಲನಾತ್ಮಕ ಮೌಲ್ಯಮಾಪನದಲ್ಲಿ ಪ್ರಶ್ನೆಗಳನ್ನು ಟೆಸ್ಟ್ ಪಠ್ಯಪುಸ್ತಕನೇ ಆಧರಿಸಿ ತಗೊಳ್ಳೋ ಹಾಗಿಲ್ಲ. ಹಾಗಾದರೆ ಏನು ಮಾಡಬೇಕು, ಈಗಾಗಲೇ ಹೇಳಿದ್ದೀನಿ ಮತ್ತೆ ನೋಡೋಣ. ಅಂದರೆ ಈ ವರ್ಷದಲ್ಲಿ ಕಲಿಕಾ ಹಾಳೆಗಳು ಬಹಳ ಮುಖ್ಯ ಪಾತ್ರ ವಹಿಸ್ತವೆ. ಯಾಕಂದರೆ ಕಲಿಕಾ ಚೇತರಿಕೆ ಕಾರ್ಯಕ್ರಮ ಈ ವರ್ಷ ಅನುಷ್ಠಾನದಲ್ಲಿ ಜಾರಿಯಲ್ಲಿರೋದರಿಂದ ಕಲಿಕಾ ಹಾಳೆಗಳನ್ನೇ ಆಧರಿಸಿ ನೀವು ಪರೀಕ್ಷೆಯನ್ನು ಮಾಡಬೇಕಾಗುತ್ತೆ. ಇಲ್ಲಿ ಒಟ್ಟಾರೆಯಾಗಿ ಒಂದು ವರ್ಷಕ್ಕೆ ಶೇಕಡ 100ರಷ್ಟು ಏನು ಕಲಿಕಾ ಹಾಳೆಗಳಲ್ಲಿ ಅರ್ಧದಷ್ಟು ಕಲಿಕಾ ಹಾಳೆಗಳನ್ನು ಅಂದರೆ ಕಲಿವಿನ ಫಲದ ಸಂಖ್ಯೆಗಳ ಶೇಕಡ 50ರಷ್ಟನ್ನು ನೀವು ಸಂಕಲನಾತ್ಮಕ ಮೌಲ್ಯಮಾಪನದಲ್ಲಿ ಬಳಸ್ಕೊತೀರ. ಈ ಕಲಿಕಾ ಫಲಗಳಿಗೆ ಲಿಖಿತ ಪರೀಕ್ಷೆಯನ್ನು ನಡೆಸ್ತೀರಿ. ಲಿಖಿತ ಪರೀಕ್ಷೆಯ ಪ್ರಶ್ನೆಗಳು ಸಾಮರ್ಥ್ಯ ಅಥವಾ ಕಲಿಕಾ ಫಲಗಳ ಗಳಿಕೆ ಪರೀಕ್ಷಿಸುವಂತಿರಬೇಕು. ಸಾಮರ್ಥ್ಯ ಅಂದರೆ ಮುಖ್ಯವಾಗಿ ವಿದ್ಯಾರ್ಥಿ ಆ ಒಂದು ತರಗತಿಯಲ್ಲಿ ಆ ಒಂದು ವಯಸ್ಸಿನಲ್ಲಿ ಸಂಬಂಧಪಟ್ಟ ತರಗತಿಯಲ್ಲಿ ಏನು ಸಾಮರ್ಥ್ಯ ಗಳಿಸಿರಬೇಕು. ಕೋವಿಡ್ ಪ್ರಯುಕ್ತವಾಗಿ ಈಗಾಗಲೇ ಸಾಕಷ್ಟು ನಷ್ಟ ಆಗಿರೋದ್ರಿಂದ ಕೆಲವು ಸಾಮರ್ಥ್ಯಗಳನ್ನು ಕಲ್ತಿರಲ್ಲ. ಅಂತಹ ಸಾಮರ್ಥ್ಯಗಳನ್ನೆಲ್ಲ ಆ ಒಂದು ವಿದ್ಯಾರ್ಥಿ ತರಗತಿಯಲ್ಲಿ ಇರೋ ತಕ್ಕನಾಗಿ ಕಲಿಕಾ ಫಲಗಳ ರೂಪದಲ್ಲಿ ಈಗ ವಿದ್ಯಾರ್ಥಿಗೆ ಸಿಗ್ತಾ ಇದೆ. ಅವುಗಳನ್ನೇ ಆಧರಿಸಿ ನೀವು ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡಬೇಕಾಗಿರುತ್ತೆ. ಅದು ಬಿಟ್ಟು ವಿಷಯ ಘಟಕ ಅಂಶವನ್ನಲ್ಲ, ಅಂದರೆ ಸಾಂಪ್ರದಾಯಿಕವಾಗಿ ಏನು ಟೆಕ್ಸ್ಟ್ ಬುಕ್ಕಲ್ಲಿ ಇರುತ್ತೆ, ಯಾವುದೋ ಕನ್ನಡದಲ್ಲಿ ಒಂದು ಕಥೆ ಇರುತ್ತೆ ಅಥವಾ ಸಮಾಜದಲ್ಲಿ ಯಾವುದೋ ಒಂದು ಇತಿಹಾಸದಲ್ಲಿ ಒಂದು ಕಥೆ ಇರುತ್ತೆ ಅದನ್ನು ಕೇಳೋ ಅಂತಿಲ್ಲ. ನೀವು ಕಲಿಕಾ ಫಲಗಳಲ್ಲಿ ಏನು ಕಲಿಕಾ ಹಾಳೆಗಳು ಒಂದು ಕಂಟೆಂಟ್ ಬಂದಿದೆ ಈ ಸಲ, ಅವುಗಳನ್ನು ಆಧರಿಸಿ ಸಂಕಲನಾತ್ಮಕ ಮೌಲ್ಯಮಾಪನವನ್ನು ಸಹ ಮಾಡಿ. ಅದು ಬಿಟ್ಟು ವಿಷಯ ಅಥವಾ ಘಟಕಾಂಶವನ್ನು ಆಧರಿಸಿ ಮಾಡಬೇಡಿ ಪ್ರತಿ ವರ್ಷದ ಅಂತೆ, ಇದು ನೆನಪಿನಲ್ಲಿಟ್ಕೊಳ್ಳಿ. ಆಮೇಲೆ ನೀವು 20 ಅಂಕಗಳಿಗೆ ಪರೀಕ್ಷೆನ ಒಂದು ಸಂಕಲನಾತ್ಮಕ ಪರೀಕ್ಷೆಯನ್ನು ಮಾಡಬೇಕು ಅಂದಾಗ ನೀವು 20 ಅಂಕಗಳಿಗೆ ಮಾಡೋದಕ್ಕೆ ಹೋಗಬೇಡಿ, ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಈ ಒಂದು ಇಲಾಖೆಯ ಒಂದು ಮಾದರಿ ನಿಯಮ ಏನಿರುತ್ತೆ ಅಂತಂದರೆ ಆ ಪ್ರಕಾರವಾಗಿ ಮಾಡಿ, ಅಥವಾ ಇನ್ನೂ ಸಹ ನಿಮಗೆ ಇಷ್ಟ ಆದರೆ ಹೆಚ್ಚಿಸಬಹುದಾಗಿದೆ ಏನು ಅಂಕಗಳನ್ನು ಮಾಡಿ. ಕೊನೆಗೆ ನೀವು 20 ಅಂಕಗಳಿಗೆ ಪರಿವರ್ತನೆ ಮಾಡ್ಕೋಬೇಕು ಅದನ್ನು. ಅಂದರೆ 1ರಿಂದ 5ನೇ ತರಗತಿಗೆ ಏನು ಮಾಡಬೇಕು ಅಂತಂದರೆ 20 ಲಿಖಿತ
ಪ್ಲಸ್ ಇಪ್ಪತ್ತು ಮೌಖಿಕ, ಒಟ್ಟು 40 ಅಂಕಗಳಿಗೆ ಪರೀಕ್ಷೆ ನಡೆಸ್ತೀರ. ಆಮೇಲೆ ಇಂಗ್ಲೀಷ್ ಭಾಷೆಗೆ ಸಂಬಂಧಪಟ್ಟಂತೆ 10 ಲಿಖಿತ ಮತ್ತು 30 ಮೌಖಿಕ, ಒಟ್ಟು 40 ಅಂಕಗಳಿಗೆ ಪರೀಕ್ಷೆ ನಡೆಸ್ತೀರಿ. ಆವಾಗ ಅದನ್ನು 20 ಅಂಕಗಳಿಗೆ ಪರಿವರ್ತಿಸ್ಕೊಳ್ಳಿ. ಅಂದರೆ ಅಲ್ಲಿ ಅರ್ಧದಷ್ಟನ್ನು ತಗೊಂಡು ನೀವು ನಿಮ್ಮ ದಾಖಲಿನಲ್ಲಿ ಅದಕ್ಕೆ ಅಂಕಕ್ಕೆ ಸಂಬಂಧಪಟ್ಟಂಥ ಗ್ರೇಡನ್ನು ಕೊಟ್ಕೊಂಡಿರಿ. ಆದರೆ ಇನ್ನೊಂದು ಗಮನಿಸಬೇಕಾದ ಅಂಶ ಅಂದರೆ, ಹಾಗಾದರೆ 6ರಿಂದ 8ನೇ ತರಗತಿಗೆ ಯಾವ ರೀತಿ ಇರುತ್ತೆ ಅಂತ ಅಂದರೆ, ಅದು ಸಹ ಹಾಗೆಯೇ 20 ಅಂಕಗಳಿಗೆ ಸಂಬಂಧಪಟ್ಟಿರುತ್ತೆ. ನೀವು ಪರೀಕ್ಷೆ ನಡೆಸಬೇಕಾದಾಗ 30 ನಂಬರ್ಗೆ ಲಿಖಿತವಾದಂಥ ಪರೀಕ್ಷೆ, ಅಂದರೆ ಬರಹದ ಮುಖಾಂತರವಾಗಿ ನಡೆಸುವಂಥ ಪರೀಕ್ಷೆನ 30 ಅಂಕಗಳಿಗೆ ಒಂದು ಪ್ರಶ್ನೆ ಪತ್ರಿಕೆ ತಯಾರು ಮಾಡ್ತೀರ. ಆನಂತರ ಪ್ಲಸ್ 20 ಪ್ಲಸ್ 10 ಮೌಖಿಕ, ಅಂದರೆ 30 ಲಿಖಿತ ಮತ್ತು 10 ಮೌಖಿಕ, ಅಂದರೆ ನೇರವಾಗಿ ಪ್ರಶ್ನೆಗಳನ್ನು ಕೇಳೋದು. ಅಂದರೆ ವಿಭಿನ್ನ ಒಂದು ಪ್ರಶ್ನೆಯ ಸಂಗ್ರಹದ ಮೂಲಕ ವಿದ್ಯಾರ್ಥಿಗಳನ್ನು ಪ್ರತ್ಯೇಕವಾಗಿ ಕರೆದು ವಿವಿಧ ಪ್ರಶ್ನೆಗಳನ್ನು, ಅಂದರೆ ಒಂದು 10 ಪ್ರಶ್ನೆಗಳನ್ನು ಕೇಳಿ ಒಂದೊಂದಕ್ಕೆ ಒಂದೊಂದು ಮಾರ್ಕ್ಸ್ ಕೊಡ್ಬೋದು, ಅಥವಾ 20 ಪ್ರಶ್ನೆಗಳನ್ನು ಕೇಳಿ ಒಂದೊಂದಕ್ಕೆ ಅರ್ಧ ಮಾರ್ಕ್ಸ್ ಕೊಡ್ಬೋದು. ಹಾಗಾಗಿ 10 ಮೌಖಿಕ ಮಾಡಿ 30 ಲಿಖಿತ ಮಾಡಿ ಒಟ್ಟು 40 ಅಂಕಗಳಿಗೆ ಪರೀಕ್ಷೆ ನಡೆಸ್ತಿರಲ್ಲ, ಅದನ್ನು ಮತ್ತೆ 20ಕ್ಕೆ ಪರಿವರ್ತನೆ ಮಾಡಿಕೊಂಡು ಎಂಟ್ರಿ ಮಾಡಿಕೊಳ್ಳಿ ದಾಖಲೆಯಲ್ಲಿ. ಆಮೇಲೆ ಇನ್ನೊಂದು ಏನಂತ ಅಂದರೆ, ವಿದ್ಯಾರ್ಥಿಗಳ ಮಟ್ಟಕ್ಕೆ ಅನುಗುಣವಾಗಿ ವಿಭಿನ್ನವಾದಂಥ ಪ್ರಶ್ನೆ ಪತ್ರಿಕೆಗಳನ್ನು ನೀವು ತಯಾರು ಮಾಡ್ಕೋಬೋದು. ಏನಂತಂದರೆ, ತುಂಬ ಫಾಸ್ಟ್ ಇರ್ತಾರೆ ವಿದ್ಯಾರ್ಥಿ, ಚುರುಕಾಗಿ ಕಲಿಕಾ ಫಲಗಳನ್ನು ಗಳಿಸಿರ್ತಾರೆ ಬಹಳ ಬೇಗ, ಅವ್ರಿಗೆ ಒಂದು ಬೇರೆಯದೇ ಪ್ರಶ್ನೆ ಪತ್ರಿಕೆಯನ್ನು ಕೊಡಿ. ಯಾಕಂದರೆ ಇಲ್ಲಾಂದರೆ ಅವರು ಎಲ್ರಿಗಿಂತ ಬೇಗನೆ ಬರದೆ ಸುಮ್ಮನೆ ಕುಂತಿರ್ತಾರೆ. ಅವ್ರಿಗೆ ತಕ್ಕನಾದಂಥ ಪ್ರಶ್ನೆಗಳನ್ನು ಕೊಟ್ಟಾಗ ಅವರ ಒಂದು ಜ್ಞಾನದ ಸಾಮರ್ಥ್ಯ ಇನ್ನೂ ಹೆಚ್ಚು ಮುಂದೆ ಹೋಗುತ್ತೆ. ಆಮೇಲೆ ಇನ್ನೊಂದು ಏನು ಮಾಡಿ ಅಂದರೆ, ಕಲಿಕಾ ಫಲಗಳನ್ನು ಗಳಿಸಲು ಸಮಸ್ಯಾದ ಸ್ವಲ್ಪ ಹಿಂದುಳಿದಂಥ ಮಕ್ಕಳು ಇರ್ತಾರೆ, ಕಲಿಕೆಯಲ್ಲಿ ನಿಧಾನವಾಗಿ ಕಲಿಯುವಂಥವ್ರು ಇರ್ತಾರೆ, ಅವರು ಅತಿ ಕಷ್ಟವಾದಂಥ ಪ್ರಶ್ನೆಗಳಿತ್ತಂದರೆ ಏನೂ ಮಾಡಲ್ಲ, ಸುಮ್ಮನೆ ಕುಂತ್ಬಿಡ್ತಾರೆ. ಹಾಗಾಗಿ ಅವರು ಯೋಚನೆ ಮಾಡೋಂಥ ಸ್ವಲ್ಪ ಸರಳವಾಗಿರುವಂಥ ಪ್ರಶ್ನೆ ಪತ್ರಿಕೆಗಳಿರುವಂಥದ್ದನ್ನು ಅವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ತೆಗೆದಿಟ್ಕೊಳ್ಳಿ. ಈ ರೀತಿ ಎರಡು ವಿಭಿನ್ನ ಪ್ರಶ್ನೆ ಪತ್ರಿಕೆಗಳನ್ನ ತೆಗೆದುಕೊಳ್ಳಿ. ಕೊನೆಗೆ ಅಂತಿಮವಾಗಿ ನೀವು ಪರಿಹಾರ ಬೋಧನೆಗಳನ್ನು ನೀಡುವ ಮುಖಾಂತರವಾಗಿ, ಅಂದರೆ ಪರೀಕ್ಷೆಯನ್ನು ಒಂದು ಮೌಲ್ಯಾಂಕನವನ್ನು ಅಳೆದ ಮೇಲೆ ಒಂದು ಎಲ್ಲರನ್ನೂ ಒಂದು ಸಮಾನ ಲೆವೆಲ್ಗೆ ತರುವಂಥ ಪ್ರಯತ್ನವನ್ನು ಮಾಡಬಹುದಾಗಿದೆ. ಈ ಒಂದು ರೀತಿ ಮಾಡೋದರಿಂದ ಏನು ಆಗುತ್ತೆ, ತುಂಬ ಮುಖ್ಯವಾದಂಥ ಅಂಶ ಏನಾಗುತ್ತೆ ಅಂತಂದರೆ, ಅವರ ಒಂದು ಗ್ರೇಡು ಮಾರ್ಕ್ಸ್ನಲ್ಲಿ ತುಂಬ ವಿಭಿನ್ನವಾದ ಏರಿಳಿತವನ್ನು ತಪ್ಪಿಸಿ ಒಂದು ಹೆಚ್ಚಿನ ಅಂತರದ ಬದಲು ಒಂದು ಸ್ವಲ್ಪ ವ್ಯತ್ಯಾಸದ ಅಂತರವನ್ನು ಕಾಣಬಹುದಾಗಿ, ಇದರಿಂದಾಗಿ ವಿದ್ಯಾರ್ಥಿಗಳ ಮಾನಸಿಕವಾದ ಸುರಕ್ಷತೆಯನ್ನು ನಾವು ಕಾಪಾಡ್ತೀವಿ. ಮಾನಸಿಕವಾಗಿ ಅವರು ಒಂದು ಆಶಾಭಾವನೆಯನ್ನು ತಳೆದು ಉಲ್ಲಸಿತವಾಗಿ ತಮ್ಮ ಅಧ್ಯಯನವನ್ನು ಮುಂದುವರಿಸೋದಕ್ಕೆ ಸಹಾಯ ಆಗುತ್ತೆ. ಹೆಚ್ಚಿನ ತಾರತಮ್ಯನ ಉಂಟು ಮಾಡೋದಕ್ಕೆ ಆಗಲ್ಲ. ಹಾಗಾಗಿ ಈ ಸಾಲಿನಲ್ಲಿ ನೀವು ಎರಡು ಪ್ರಶ್ನೆ ಪತ್ರಿಕೆಗಳನ್ನು ಮಾಡಿಕೊಳ್ಳೋದು ಬಹಳ ಉತ್ತಮ ಅಂತ ಹೇಳಬಹುದು. ಆನಂತರ ರೂಪಣಾತ್ಮಕ ಮೌಲ್ಯಾಂಕನ ಮೂರನೇದು. ನಾವು ಈಗಾಗಲೇ FA1ನಲ್ಲಿ ಏನು ಹೇಳಿದ್ದೀವಿ ಅದೇ ರೀತಿಯಾಗಿ ಫಾಲೋ ಮಾಡಬೇಕು. ಅದೇ ರೀತಿಯಾಗಿ 15 ಅಂಕಗಳಿಗೆ ನೀವು ಮೌಲ್ಯಾಂಕನವನ್ನು ಮಾಡ್ತೀರಾ. ಯಾವಾಗ ನಡೆಯುತ್ತೆ ರೂಪಣಾತ್ಮಕ ಮೌಲ್ಯಾಂಕನ ಮೂರನೇದು ಯಾವಾಗ ನಡೆಯುತ್ತೆ ಅಂತಂದರೆ, 26ನೇ ತಾರೀಕು ಡಿಸೆಂಬರ್ 2022ರಿಂದ 28ನೇ ತಾರೀಕು ಡಿಸೆಂಬರ್ 2022, ಅಂದರೆ FA3 15 ಅಂಕಗಳಿಗೆ ಡಿಸೆಂಬರ್ನಲ್ಲಿ 26ನೇ ತಾರೀಕಿಂದ 28ನೇ ತಾರೀಕೊಳಗಡೆ ನೀವು ನಡೆಸಬೇಕಾಗುತ್ತೆ. ಆನಂತರ FA4 ಇದನ್ನು ಸಹ ನೀವು ಹೇಗೆ ಮಾಡಬೇಕಂದ್ರೆ, ಈಗಾಗಲೇ ಹಿಂದೆ ಹೇಳಿದ್ದೀವಿ ರೂಪಣಾತ್ಮಕ ಮೌಲ್ಯಾಂಕನ ಎರಡರಲ್ಲಿ ನಾವು ಏನು ಹೇಳಿದ್ದೀವಿ, FA2ನಲ್ಲಿ ಯಾವ ಪ್ರಕಾರವಾಗಿ ತಿಳಿಸ್ಕೊಟ್ಟಿದ್ದೀವಿ, ಅದೇ ರೀತಿಯಾಗಿ ನೀವು ಅದೇ ರೀತಿ 15 ಅಂಕಗಳಿಗೆ FA4ಅನ್ನು ಸಹ ನಡೆಸಿ, ಅದು ಯಾವಾಗ ನಡೀತೈತೆ ಅಂತಂದರೆ 4ನೇ ತಾರೀಕು ಫೆಬ್ರವರಿ 2023ರಿಂದ 6ನೇ ಫೆಬ್ರವರಿ 2023, ಅಂದರೆ ಫೆಬ್ರವರಿ ತಿಂಗಳಲ್ಲಿ 4ನೇ ತಾರೀಕಿಂದ 6ನೇ ತಾರೀಕೊಳಗೆ ನಡೆಯುತ್ತೆ 2023ನೇ ಇಸವಿ. ಅಂದರೆ ನೀವು ಆ ಒಂದು ದಿನಾಂಕದ ಒಳಗೆ ನಡೆಸಿ. ಈಗ ಸಂಕಲನಾತ್ಮಕ ಮೌಲ್ಯಮಾಪನ ಎರಡು, ಅಂದರೆ SA2 ಸಮ್ಮೇಟಿವ್ ಅಸೆಸ್ಮೆಂಟ್ 2, ಈ ಒಂದು ಪರೀಕ್ಷೆಯನ್ನು ಯಾವ ರೀತಿ ಮಾಡಬೇಕು. ಈಗ ಮೊದಲನೇದು SA1ನ 20 ಮಾರ್ಕ್ಸ್ಗೆ ಅಥವಾ ಮಾಡಿದ್ದೀರಲ್ಲ ಅದೇ ರೀತಿಯಾಗಿ 20 ಮಾರ್ಕ್ಸ್ಗೆ ಮಾಡಿ, ಇದು ಯಾವಾಗ ನಡೆಯುತ್ತೆ ಅಂತ ಹೇಳ್ತೀನಿ, ಯಾವ ಡೇಟ್ ಒಳಗೆ ನಡೆಸಬೇಕು ಅನ್ನೋದನ್ನು ಹೇಳ್ತೀನಿ. ಈ ವರ್ಷ ಅಂದರೆ ಪ್ರತಿ ವರ್ಷದಂತೆ ನಡೆಸೋ ಹಾಗಿಲ್ಲ, ಈ ವರ್ಷ ಏನು ಜಾರಿಯಾಗಿದೆ ನಿಮಗೆ ಗೊತ್ತಾಗಿದೆ. ಹಾಗಾಗಿ
ಕಲಿಕಾ ಹಾಳೆಗಳಲ್ಲಿನ ನಿಗದಿಪಡಿಸಿದ ಒಟ್ಟು ಕಲಿವಿನ ಫಲದ ಆ ಒಂದು ಸಂಖ್ಯೆಗಳು ಶೇಕಡ 50ರಷ್ಟು ಕಲಿಕಾ ಫಲಗಳಿಗೆ ಲಿಖಿತ ಪರೀಕ್ಷೆಯನ್ನು ನೀವು ಮೊದಲು ನಡೆಸಿದಿರ. ಸಂಕಲನಾತ್ಮಕ ಮೌಲ್ಯಮಾಪನದ ಅಡಿಯಲ್ಲಿ ಶೇಕಡ 50ರಷ್ಟು ಪರೀಕ್ಷೆ ಆಗಿದೆ. ಇನ್ನು ಉಳಿದಂತಹ ಶೇಕಡ 50ರಷ್ಟು ಏನು ಕಲಿಕಾ ಹಾಳೆಗಳು, ಅದರಲ್ಲಿರುವಂಥ ಸಾಮರ್ಥ್ಯಗಳು, ಚಟುವಟಿಕೆಗಳು ಏನಿರುತ್ತೆ, ಅವುಗಳನ್ನು ಆಧರಿಸಿ ನೀವು ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡ್ಕೋಬೇಕಾಗುತ್ತೆ. ಅಂದರೆ ಲಿಖಿತ ಪರೀಕ್ಷೆಯ ಪ್ರಶ್ನೆಗಳು ಆ ಒಂದು ಕಲಿಕಾ ಫಲಗಳ ಸಾಮರ್ಥ್ಯಗಳಿಗೆ, ಆ ಒಂದು ಕಲಿಕಾ ಫಲಗಳನ್ನು ಪರೀಕ್ಷಿಸುವಂತಿರಬೇಕು. ಕಲಿಕಾ ಹಾಳೆಗಳಲ್ಲಿ ಏನು ಇದೆ ಆ ಒಂದು ಸಾಮರ್ಥ್ಯಗಳು ಅವರಿಗೆ ಪರೀಕ್ಷಿಸುವಂತಿರಬೇಕು ಹೊರತು ವಿಷಯ ಘಟಕಾಂಶವನ್ನಲ್ಲ. ಅಂದರೆ ಪುಸ್ತಕದಲ್ಲಿರುವಂತಹ ವಿಷಯವನ್ನೇ ನೀವು ಹೆಚ್ಚು ಬಳಸೋ ಹಾಗಿಲ್ಲ. ಮುಖ್ಯವಾಗಿ ಹೆಚ್ಚಿನದಾಗಿ ಕಲಿಕಾ ಫಲಗಳನ್ನು ನೀವು ಪರೀಕ್ಷೆ ಮಾಡಬೇಕಾಗುತ್ತೆ. ಅವಕ್ಕೆ ಕಲಿಕಾ ಫಲಗಳಿಗೆ ಏನು ಆಧಾರ ಅಂದರೆ ಕಲಿಕಾ ಹಾಳೆಗಳು ಅವೇ ಆಧಾರವಾಗಿರುತ್ತೆ. ನಿಮಗೀಗಾಗಲೇ ಸರಬರಾಜು ಆಗಿರುವಂಥ ಕಲಿಕಾ ಹಾಳೆಗಳು ವಿಷಯವಾರು ತರಗತಿವಾರು ಏನಿದೆ ಅದೇ. ಈಗ 1ರಿಂದ 5ನೇ ತರಗತಿವರೆಗೆ ಈ ಹಿಂದೆ ಹೇಳದಂತೆ ಅದೇ ಪ್ರಕಾರವಾಗಿ 20 ಲಿಖಿತ + 20 ಮೌಖಿಕ ಒಟ್ಟು 40 ಅಂಕಗಳಿಗೆ ಪರೀಕ್ಷೆಯನ್ನು ನಡೆಸ್ತೀರ ಅಲ್ವಾ, ಏನು SA2ಗೆ, SA2 ಸಂಬಂಧಪಟ್ಟಂತೆ ನಡೆಸಿ ಅದನ್ನು 20ಕ್ಕೆ ಇಳಿಸ್ಕೊತೀರ. ಆಮೇಲೆ ಇಂಗ್ಲೀಷ್ ಭಾಷೆಗೆ ಸಂಬಂಧಪಟ್ಟಂತೆ 10 ಲಿಖಿತ 30 ಮೌಖಿಕ ಮಾಡಿ ಒಟ್ಟು 40 ಅಂಕಗಳಾಗುತ್ತೆ. ಅದನ್ನು 20ಕ್ಕೆ ಕನ್ವರ್ಟ್ ಮಾಡ್ಕೊಳ್ತೀರ, ಮಾಡ್ಕೊಂಡು ದಾಖಲೆ ಮಾಡ್ಕೊತೀರ. ಆಮೇಲೆ 6ರಿಂದ 8ನೇ ತರಗತಿವರೆಗೆ ಏನಿದೆ ಅಂತ ಅಂದರೆ ಸ್ವಲ್ಪ ಬದಲಾವಣೆ ಇದೆ. 30 ಲಿಖಿತ ಬರವಣಿಗೆ ಪರೀಕ್ಷೆ 30 ಅಂಕಗಳಿಗೆ ಇರುತ್ತೆ. ಅಲ್ಲ, 30 ಲಿಖಿತ, ಹೌದು, 30 ಅಂಕಗಳಿಗೆ ಲಿಖಿತ ಪರೀಕ್ಷೆಯನ್ನು ಮಾಡಿಕೊಳ್ಳಿ, 10 ಅಂಕಗಳಿಗೆ ಮೌಖಿಕ ಪರೀಕ್ಷೆಯನ್ನು ಮಾಡಿಕೊಳ್ಳಿ. ಅಲ್ಲಿಗೆ ಒಟ್ಟಾರೆ 40 ಅಂಕಗಳಿಗೆ ಪರೀಕ್ಷೆ ನಡೆಸಿದಾಗ ಆಯ್ತಲ್ವ, ಆ 40 ಅಂಕಗಳನ್ನು ಏನು ವಿದ್ಯಾರ್ಥಿ ಪಡೆದಿರ್ತಾನೆ ಅದರಲ್ಲಿ ಅರ್ಧದಷ್ಟನ್ನು ತಗೊಳ್ಳಿ. ಅಂದರೆ 20 ಅಂಕಗಳನ್ನು ನೀವು ದಾಖಲಿನಲ್ಲಿ ಎಂಟ್ರಿ ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟ ಗ್ರೇಡನ್ನು ಪ್ರಗತಿ ಪತ್ರದಲ್ಲಿ ಹಾಗೂ ನಿಮ್ಮ ವೈಯಕ್ತಿಕ ದಾಖಲಿನಲ್ಲಿ ಎಂಟ್ರಿ ಮಾಡಿಕೊಳ್ಳಿ. ಆ ಸಂಬಂಧಪಟ್ಟ ಗ್ರೇಡನ್ನು ನೀವು ಸಾರ್ಟ್ಸಲ್ಲಿ ದಾಖಲೆ ಮಾಡಬೇಕಾಗುತ್ತೆ. ಇದುವರೆಗೂ ತಾವು ಈ ಒಂದು ಶೈಕ್ಷಣಿಕ ಸಾಲಿನಲ್ಲಿ ಬದಲಾದಂತಹ ಶೈಕ್ಷಣಿಕ ಮೌಲ್ಯಾಂಕನ ಮೌಲ್ಯಮಾಪನ ಸಂಬಂಧಿಸಿದಂತಹ ಪರೀಕ್ಷೆಗಳು ಹೇಗಿರಬೇಕು, ಏನನ್ನು ಆಧರಿಸಿರಬೇಕು ಅನ್ನೋ ವಿಚಾರವಾಗಿ ತಿಳ್ಕೊಂಡ್ರಿ. ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡಿ, ಮಾಹಿತಿ ಮತ್ತಷ್ಟು ಮನದಟ್ಟು ಆಗುತ್ತೆ. ಹಾಗಾಗಿ ಮರೆಯದೆ ಆವಾಗವಾಗ ಶೇರ್ ಮಾಡ್ತಾ ಇರಿ, ಲೈಕ್ ಮಾಡಿ. ಧನ್ಯವಾದಗಳು. ಆತ್ಮೀಯ ಶಿಕ್ಷಕರೇ, ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಡಯಟ್ ಹಾಸನ ಇವರ ಒಂದು ಕಲಿಕಾ ಚೇತರಿಕೆ ಉಪಕ್ರಮ 4ನೇ ತರಗತಿಯಿಂದ 9ನೇ ತರಗತಿವರೆಗೆ ಈ ಒಂದು 2022-23ಕ್ಕೆ ಸಂಬಂಧಪಟ್ಟಂತೆ 1ರಿಂದ 3ನೇ ತರಗತಿವರೆಗೆ ಕನ್ನಡ ಮತ್ತು ಗಣಿತ ವಿದ್ಯಾ ಪ್ರವೇಶ, ಈ ಒಂದು ಶಿಕ್ಷಕರ ಕೈಪಿಡಿ ಪಡೆಯೋದಕ್ಕೆ ಇಲ್ಲಿ ಕ್ಲಿಕ್ ಮಾಡಿ ಡೌನ್ಲೋಡ್ ಆಗುತ್ತೆ ನಿಮ್ಮ ಫೋನ್ನಲ್ಲಿ. ಅದೇ ರೀತಿಯಾಗಿ ಕಲಿಕಾ ಹಾಳೆಗಳು ಅದು ಸಹ ಇಲ್ಲಿ ಕ್ಲಿಕ್ ಮಾಡಿ, ಅದೇ ರೀತಿಯಾಗಿ ತರಗತಿ ವಿಷಯವಾರು ಹಾಗೂ ಎಲ್ಲ 1ರಿಂದ 9ನೇ ತರಗತಿವರೆಗೂ ಸಹ ಸಿಗುತ್ತೆ. ಇದು ಬೇಕಂದರೆ ಈ ವಿಡಿಯೋ ನೋಡ್ತಾ ಇದ್ದೀರಲ್ಲ, ಈ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ನಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೀನಿ, ಆ ಲಿಂಕನ್ನು ಕ್ಲಿಕ್ ಮಾಡಿ ನೀವು ಡೌನ್ಲೋಡನ್ನು ಮಾಡ್ಕೋಬಹುದಾಗಿದೆ.